ರಾಜ್ಯಸಭಾ ಚುನಾವಣೆಗೆ ಜೆಡಿಎಸ್ ಗೆ ಬಂಡಾಯದ ಬಿಸಿ ಬಂಡಾಯ ಶಾಸಕರ ಭಯಕ್ಕೆ ಬಿದ್ದ ದಳಪತಿಗಳು ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಜೆಡಿಎಸ್ ಕಸರತ್ತು ರಾಜ್ಯಸಭಾ ಚುನಾವಣೆಗೆ ಜೆಡಿಎಸ್ ಗೆ ಬಂಡಾಯದ ಬಿಸಿ ಬಂಡಾಯ ಶಾಸಕರ ಭಯಕ್ಕೆ ಬಿದ್ದ ದಳಪತಿಗಳು जेडीएस अभ्यर्थी गेलुविगे बेकिरो मतगळ संख्ये 45 13 मतगळ कोरतेयन्न जेडीएस एदुरिस्ता इदे कोरते मतगळ जोते जेडीएस गे ईग मत्तोंदु टेंशन शुरुवागिदे राज्यसभा चुनावणेगे जेडीएस गे बंडायद बिसि तट्टुत्ता इदे ಬಂಡಾಯ ಶಾಸಕರ ಭಯಕ್ಕೆ ಬಿದ್ದ ದಳಪತಿಗಳು ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಬೇಕಿರೋ ಮತಗಳ ಸಂಖ್ಯೆ 45 13 ಮತಗಳ ಕೊರತೆಯನ್ನ ಜೆಡಿಎಸ್ ಎದುರಿಸ್ತಾ ಇದೆ ಕೊರತೆ ಮತಗಳ ಜೊತೆ ಜೆಡಿಎಸ್ ಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ 32 ಶಾಸಕರ ಪೈಕಿ 5 ಶಾಸಕರಿಂದ ಬಹಿರಂಗ ಬಂಡಾಯ ಪಕ್ಷದ ನಾಯಕತ್ವದ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ 5 ಶಾಸಕರು 5 ಶಾಸಕರು ಪಕ್ಷದ ವಿರುದ್ಧ ಮತ ಚಲಾಯಿಸೋ ಭಯ ಈಗ ದಳಪತಿಗಳಿಗೆ ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಜೆಡಿಎಸ್ ಕಸರತ್ತನ್ನ ನಡೆಸುತ್ತಾ ಇದೆ ಬಂಡಾಯದ ಬಿಸಿ ಬೇರೆ ತಟ್ತಾ ಇದೆ ಈಗ ಜೆಡಿಎಸ್ ಗೆ ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಬೇಕಿರೋ ಮತಗಳ ಸಂಖ್ಯೆ 45 ಆದ್ರೆ 13 ಮತಗಳ ಕೊರತೆ ಇದೆ ಜೆಡಿಎಸ್ ಗೆ 32 ಶಾಸಕರ ಪೈಕಿ 5 ಶಾಸಕರಿಂದ ಬಹಿರಂಗ ಬಂಡಾಯ ವ್ಯಕ್ತವಾಗ್ತಾ ಇದೆ ಪಕ್ಷದ ನಾಯಕತ್ವದ ವಿರುದ್ಧವೇ 5 ಶಾಸಕರು ತಿರುಗಿ ಬಿದ್ದಿರೋದು ಈಗ ಪಕ್ಷದ ತಲೆನೋವಿಗೆ ಕಾರಣವಾಗ್ತಾ ಇದೆ 5 ಶಾಸಕರು ಪಕ್ಷದ ವಿರುದ್ಧ मत चल भय परिषत् कदन आयतु राज्यसभा रणतंत्र शुरुआत नाकु स्थानी राज्यसभा नाकु स्थानी पक्षलू केम प्लान नड़दे बीजेपी पाय एर स्थान पक् कांग्रेस जेडीएस ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಪರಿಷತ್ ಕದನವಾಯಿತು ಈಗ ರಾಜ್ಯಸಭೆ ಕದನ ಬಹಳ ಜೋರಾಗಿ ಶುರುವಾಗ್ತಾ ಇದೆ ಅದರಲ್ಲಿ ಜೆಡಿಎಸ್ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಯಾಕಂದ್ರೆ 32 ಸ್ಥಾನ 32 ಶಾಸಕರ ಪೈಕಿ ಈಗ 5 ಶಾಸಕರೇ ಬಂಡಾಯ ಎದ್ದಿರೋದ್ರಿಂದ ಪಕ್ಷದ ವಿರುದ್ಧ ಮತ ಚಲಾಯಿಸೋ ಭಯ ಇದೆ ಕೊರತೆ ಇರೋದು 13 ಮತ ಅದರ ಜೊತೆಗೆ ಇನ್ನ 5 ಮತ ಅಂತ ಅಂದ್ರೆ ದೊಡ್ಡ ತಲೆನೋವು ಹಾಗಾದ್ರೆ ಜೆಡಿಎಸ್ ಗೆ ಎಸ್ ಖಂಡಿತವಾಗಲೂ ಕೂಡ ರಾಜ್ಯಸಭಾ ಚುನಾವಣೆ ನಡೆಯತಾ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ನಲ್ಲಿ ನಡೆಯತಾ ಇರುವಂತ ನಾಯಕತ್ವದ ಗೊಂದಲ ಮತ್ತು ನಾಯಕತ್ವದ ಕಾರಣಕ್ಕಾಗಿ ಅಸಮಾಧಾನಗೊಂಡಿರತಕ್ಕಂತ ಏನು ಶಾಸಕರಿದ್ದಾರೆ ಅವರ ರಾಜಕೀಯವಾಗಿರತಕ್ಕಂತ ಮುಂದೆ ನಿಲುವುಗಳ ಹಿನ್ನೆಲೆಯಲ್ಲಿ ಈ ರಾಜ್ಯಸಭಾ ಚುನಾವಣೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳು ಆಗ್ತಾ ಇರತಕ್ಕಂತದ್ದು ಬಹಳ ಸ್ಪಷ್ಟವಾಗಿದೆ ಈಗಾಗಲೇ 5 ಜನ ಶಾಸಕರು ಜೆಡಿಎಸ್ ನಾಯಕತ್ವದ ತಂದೆ ಆಗಿರತಕ್ಕಂತ ರೀತಿಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮುಂಬರತಕ್ಕಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಇರಲ್ಲ ಅಂತಕ್ಕಂತ ಸಂದೇಶವನ್ನು ಈಗಾಗಲೇ ನೀಡಿದ್ದಾರೆ ಇದು ಸಹಜವಾಗಿ ರಾಜ್ಯಸಭಾ ಚುನಾವಣೆ ನಡೆಯುತ್ತಿರುವ ಸಂದರ್ಭದಲ್ಲಿ ಜೆಡಿಎಸ್ ನ ನಾಯಕರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಿದೆ ಈಗಾಗಲೇ ಸಂಖ್ಯಾಬಲದ ಕೊರತೆಯನ್ನು ಎದುರಿಸುತ್ತಾ ಇರುವಂತ ಜೆಡಿಎಸ್ 32 ಸದಸ್ಯರು ಇದ್ದರೂ ಕೂಡ ಅದರಲ್ಲಿ 5 ಜನ ಶಾಸಕರು ಈಗಾಗಲೇ ಜೆಡಿಎಸ್ ನಾಯಕತ್ವದ ತಮ್ಮ ಅಸಮಾಧಾನ ಹೊರಹಾಕಿ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಜೆಡಿಎಸ್ ನ ಯಾವುದೇ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಲ್ಲ ಮುಂಬರುವ ಚುನಾವಣೆಯಲ್ಲಿ ಇತರ ಪಕ್ಷದತ್ತ ಒಲವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಹಾಗಾಗಿ 32 ಸದಸ್ಯ ಬಲದ ಜೆಡಿಎಸ್ ನಲ್ಲಿ ಈಗ 5 ಶಾಸಕರ ಅಂದ್ರೆ ಬಂಡಾಯ ಇರುವಂತ ಕಾರಣಕ್ಕಾಗಿ 27 ಮತಗಳು ಮಾತ್ರ ಸಿಗುತ್ತೆ ಅಂತಕಂತದ್ದು ದಳಪತಿಗಳಿಗೆ ಬಹಳ ಗ್ಯಾರಂಟಿ ಆಗಿದೆ ಹಾಗಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕಂತದ್ದು ಮನವರಿಕೆ ಆಗಿರುವಂತ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ನಾಯಕರು ತಮ್ಮದೇ ಆಗಿರತಕ್ಕಂತ ರೀತಿಯಲ್ಲಿ ಲೆಕ್ಕಾಚಾರ ಮಾಡ್ತಿದ್ದಾರೆ ಇತರ ಪಕ್ಷಗಳ ನಾಯಕರ ಬೆಂಬಲವನ್ನು ಪಡೆದುಕೊಂಡು ರಾಜ್ಯಸಭಾದಲ್ಲಿ ಅಭ್ಯರ್ಥಿಯನ್ನು ಹಾಕೋ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಇರುವ ಜೆಡಿಎಸ್ ನಾಯಕರಿಗೆ ಯಾರು ಬೆಂಬಲವನ್ನು ಕೊಡ್ತಾ ಇರೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾಕೆಂದ್ರೆ ಬಂಡಾಯ ಸಾಸ್ಕೋ ಯಾವುದೇ ಕಾರಣಕ್ಕೂ ಜೆಡಿಎಸ್ ಗೆ ಮತ ಹಾಕೋದಿಲ್ಲ ಅಂತಕಂತದ್ದು ದೇವೇಗೌಡರಿಗೆ ಬಹಳ ಸ್ಪಷ್ಟವಾಗಿ ಕ್ಲಾರಿಟಿ ಆಗಿದೆ ಆ ಕಾರಣಕ್ಕಾಗಿ ಅವರು ಕೊರತೆ ಮತಗಳನ್ನು ಒಂದು ರೀತಿ ನಿಭಾಯಿಸತಕ್ಕಂತದ್ದು ನಿಭಾಯಿಸುವಂತ ಪ್ರಯತ್ನ ಮಾಡಬೇಕು ಅಥವಾ ಇತರ ಯಾವುದಾದರೂ ಪಕ್ಷಕ್ಕೆ ಆದರೂ ಬೆಂಬಲ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಒಂದು ಚರ್ಚೆಯನ್ನು ಮಾಡುತ್ತಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೇವೆ ಅಂತಕಂತ ಹೇಳಿಕೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯವಾಗಿರತಕ್ಕಂತ ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ
ಕಾಂಗ್ರೆಸ್ನ ಬೆಂಬಲದೊಂದಿಗೆನಾದರೂ ಕೂಡ ಉಪೇಂದ್ರ ರೆಡ್ಡಿಯನ್ನ ಕಣಕ್ಕಿಳಿಸಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಸಮಾಲೋಚನೆ ಮುಂದುವರೆದಿದೆ. ಅಂತಿಮವಾಗಿ ಮಂಗಳವಾರದವರೆಗೂ ಕೂಡ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂತ ಕಾರಣಕ್ಕಾಗಿ ಮುಂಬರತಕ್ಕಂತ 48 ಗಂಟೆಗಳಲ್ಲಿ ಏನಾದರೂ ಕೂಡ ಬದಲಾವಣೆಗಳು ಆಗಬಹುದು ಅಂತಕಂತದ್ದು ರಾಜಕೀಯವಾಗಿರತಕ್ಕಂತ ಸಂದೇಶಗಳು ಸಿಗಬಹುದು ಅನ್ನುವಂತ ಲೆಕ್ಕಾಚಾರದ ಮಾತುಗಳೇ ಈಗ ಜೆಡಿಎಸ್ ಸಂಘದಲ್ಲಿ ಕೇಳಿಬರ್ತಾ ಇರುವಂತದ್ದು. ಒಂದಂತೂ ಸ್ಪಷ್ಟ, 27 ಮತಗಳನ್ನು ಇಟ್ಟುಕೊಂಡೇ ದೇವೇಗೌಡರು ರಾಜಕೀಯವಾಗಿರತಕ್ಕ ತಂತ್ರಗಾರಿಕೆ ರೂಪಿಸಲೇಬೇಕಾಗಿರುವಂತ ಅನಿವಾರ್ಯ ಸೃಷ್ಟಿಯಾಗಿರುವುದು ಸ್ಪಷ್ಟ. ಎಸ್ ಸರ್, ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.